Hi Vivek. Hi Manjana. Vivek, last year ಇದೇ ಟೈಮಲ್ಲಿ ರಿಲಯನ್ಸ್ ಅವರು ಜನರಲ್ ಮೀಟಿಂಗ್ ನಡೆಸಿದ್ರು. ಇವತ್ತು ಕೂಡ 41st ಆನ್ಯುಯಲ್ ಜನರಲ್ ಮೀಟಿಂಗ್ ರಿಲಯನ್ಸ್ ಅವರು ನಡೆಸಿದ್ದಾರೆ. ಹಾಗಾದ್ರೆ ಇವತ್ತಿನ ಆನ್ಯುಯಲ್ ಜನರಲ್ ಮೀಟಿಂಗ್ ಅಲ್ಲಿ ರಿಲಯನ್ಸ್ ಅವರು ಏನೇನೆಲ್ಲ ಆಫರ್ಸ್ ಮತ್ತೆ ಏನಾದರೂ ಲಾಂಚ್ ಮಾಡಿದ್ರು ವಿವೇಕ್? ಹೌದು ಮಂಜುನ್, ಈ ವರ್ಷನೂ ಕೂಡ ರಿಲಯನ್ಸ್ ಅವರು 4 ಆಫರ್ಗಳನ್ನ ಬಿಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಪ್ರಾಡಕ್ಟ್ ಲಾಂಚ್ ಮತ್ತೆ ಕೆಲವೊಂದು ಆಲ್ರೆಡಿ ಇರೋ ಪ್ರಾಡಕ್ಟ್ಗಳಿಗೆ ಹೊಸ ಫೀಚರ್ಗಳು ಬಿಟ್ಟಿದ್ದಾರೆ. ಈಗ ಮುಖ್ಯವಾಗಿ ಏನಂದ್ರೆ ಸೆಕೆಂಡ್ ಜನರೇಷನ್ ಜಿಯೋ ಫೋನ್ ಅಥವಾ ರಿಲಯನ್ಸ್ ಜಿಯೋ ಫೋನ್ 2 ಬಿಟ್ಟಿದ್ದಾರೆ. ಮತ್ತೆ ಇರೋ ಆಲ್ರೆಡಿ ಇರೋ ಜಿಯೋ ಫೋನ್ 1ಗೆ ಕೆಲವೊಂದು ಫೀಚರ್ಸ್ನ ಆಡ್ ಮಾಡಿದ್ದಾರೆ. ಮತ್ತೆ ಜಿಯೋ ಬ್ರಾಡ್ಬ್ಯಾಂಡ್ ಅಂತ ಒಂದು ಲಾಂಚ್ ಮಾಡಿದ್ದಾರೆ. ಮತ್ತೆ ನಾಲ್ಕನೇದಾಗಿ ಏನಂದ್ರೆ ಜಿಯೋ ಮಾನ್ಸೂನ್ ಹಂಗಾಮ ಆಫರ್, ಇವಾಗ ಮಳೆ ಬರ್ತಿದೆಯಲ್ಲ ಅದಕ್ಕೆ ಮೋಸ್ಟ್ಲಿ ಮಾನ್ಸೂನ್ ಅಂತ ಹಾಕಿಟ್ಟಿದ್ದಾರೆ ಅನ್ಸುತ್ತೆ. ಮಾನ್ಸೂನ್ ಹಂಗಾಮ ಆಫರ್ ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ರಿಲಯನ್ಸ್ ಅವರ ಆನ್ಯುಯಲ್ ಜನರಲ್ ಮೀಟಿಂಗ್ ಅಲ್ಲಿ ಏನೇನೆಲ್ಲ ಡಿಸ್ಕಸ್ ಆಯ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ವಿವೇಕ್, ನೀವು ಆಲ್ರೆಡಿ ಹೇಳಿದಾಗೆ ಜಿಯೋದು ಅಪ್ಡೇಟ್ಸ್ ಬಿಟ್ಟಿದ್ದಾರೆ ಅಂತ, ಏನ್ ಆ ಅಪ್ಡೇಟ್ಸ್? ಈಗ ಜಿಯೋ ಫೋನ್ ಇದೆಯಲ್ಲ, ಹೌದು, 1500 ರೂಪಾಯಿ 4G ಫೋನ್, ಹೌದು, ಅದರಲ್ಲಿ ನೀವೀಗ ವಾಟ್ಸ್ಆಪ್, ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ನ ಯೂಸ್ ಮಾಡಬಹುದು. ವಿವೇಕ್, ನಾವು ಪ್ರೀವಿಯಸ್ ಜಿಯೋ ಫೋನ್ ಅಲ್ಲಿ ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್ ಯೂಸ್ ಮಾಡ್ತಾ ಇದೀವಿ. ಇವಾಗ ಏನು ಹೊಸ ಆಗ್ತದೆ? ಇಲ್ಲ, ನಿಮ್ಗೆ ವಾಟ್ಸ್ಆಪ್ ಇರಲಿಲ್ಲ, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ನೀವು ಬರೀ ಬ್ರೌಸರ್ ಮುಖಾಂತರ ಆಕ್ಸೆಸ್ ಮಾಡಬಹುದಾಗಿತ್ತು. ಓಕೆ, ಬ್ರೌಸರ್ ಮುಖಾಂತರ ಆಕ್ಸೆಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಆ ಯೂಸರ್ ಇಂಟರ್ಫೇಸ್ ಅಥವಾ ನೀವು ಯೂಸ್ ಮಾಡೋದು ಅಷ್ಟು ಚೆನ್ನಾಗಿ ಅನ್ಸಲ್ಲ. ಓಕೆ, ಈಗ ಇದಕ್ಕೆ ಸಪರೇಟ್ ಆಪ್ಸ್ ಬಿಡೋದ್ರಿಂದ ನೀವು ಇನ್ನೂ ಚೆನ್ನಾಗಿ ಆ ಫೀಚರ್ಸ್ ನ ಯೂಸ್ ಮಾಡ್ಕೋಬಹುದು ಜಿಯೋ ಫೋನ್ ಅಲ್ಲಿ. ಹಾಗಾದ್ರೆ ಜಿಯೋ ಫೋನ್ ಅಪ್ಡೇಟ್ ಅಲ್ಲಿ ನಮ್ಗೆ ಈ ಸಲಿಂದ ಡೆಡಿಕೇಟೆಡ್ ಆಪ್ಸ್ ಆಗಿರುವ ಫೇಸ್ಬುಕ್, ವಾಟ್ಸ್ಆಪ್ ಮತ್ತೆ ಯೂಟ್ಯೂಬ್ ನ ಯೂಸ್ ಮಾಡಬಹುದು. ಹೌದು ಹೌದು ವಿವೇಕ್, ಜಿಯೋ ಅಪ್ಡೇಟ್ಸ್ ಆಯ್ತು. ಇವಾಗ ಜಿಯೋದವರು ಬ್ರಾಡ್ಬ್ಯಾಂಡ್ ಕೂಡ ರಿಲೀಸ್ ಮಾಡಿದ್ದಾರೆ. ಈ ಬ್ರಾಡ್ಬ್ಯಾಂಡ್ ಅಂದ್ರೆ ಈಗ ಅವರು ಬ್ರಾಡ್ಬ್ಯಾಂಡ್ ಅಲ್ಲಿ 2 ತರ ಬಿಟ್ಟಿದ್ದಾರೆ. ಓಕೆ, ಜಿಯೋ ಗಿಗಾ ಫೈಬರ್ ಮತ್ತೆ ಜಿಯೋ ಗಿಗಾ ರೂಟರ್ ಅನ್ಬಿಟ್ಟು. ಓಕೆ, ಈಗ ಜಿಯೋ ಗಿಗಾ ಫೈಬರ್ ಅಂದ್ರೆ ನಿಮ್ಗೆ ವೈಫೈ ಎಲ್ಲ ಬಳಸ್ತೀವಲ್ಲ, ಹೌದು, ಆ ಆಕ್ಸೆಸ್ ನ ಕೂಡ ನಿಮ್ಗೆ ಜಿಯೋ ಅವರು ಕೊಡ್ತಾರೆ. ನೀವು ಅದನ್ನ ಜಿಯೋ ಗಿಗಾ ರೂಟರ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಟಿವಿಗೆ ಅದನ್ನ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಸರಿ ಸುಮಾರು 600 ಚಾನಲ್ಗಳು ಸಿಗುತ್ತೆ. ಹೈ ಕ್ವಾಲಿಟಿ, ಅದರಲ್ಲಿ 4K HDR ಚಾನಲ್ಗಳು, ನೀವು ಹೈ ಸ್ಪೀಡ್ ಅಲ್ಲಿ ಅದರಲ್ಲಿ ನೀವು ವಿಡಿಯೋಸ್ ನೋಡ್ಬೋದು, ಸಾಂಗ್ಸ್ ನೋಡ್ಬೋದು, ಮೂವಿಗಳು ಡೌನ್ಲೋಡ್ ಮಾಡ್ಬೋದು, ಎಲ್ಲ ಇದನ್ನೆಲ್ಲ ತುಂಬಾ ಕಡಿಮೆ ರೇಟ್ಗೆ ಕೊಡ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಯಾರು ಬೇಕಾದರೂ ಆಗಸ್ಟ್ 15ನೇ ತಾರೀಕಿಂದ ಇದನ್ನ ಪ್ರೀ ಬುಕ್ ಮಾಡ್ಬೋದು. ಓಕೆ, ನೀವು ಆಲ್ರೆಡಿ ಹೇಳಿದ ಹಾಗೆ ಜಿಯೋದವರು ಮಾನ್ಸೂನ್ ಹಂಗಾಮ ಆಫರ್ ಅಂತ ರಿಲೀಸ್ ಮಾಡಿದ್ದಾರೆ ಅಲ್ವಾ? ಈ ಮಾನ್ಸೂನ್ ಹಂಗಾಮ ಆಫರ್ ಅಂದ್ರೆ, ಮಾನ್ಸೂನ್ ಹಂಗಾಮ ಆಫರ್ ಅಂದ್ರೆ ಸಿಂಪಲ್, ಅದು ಈಗ ರಿಲಯನ್ಸ್ ಜಿಯೋ ಫೋನ್ ತಗೋಬೇಕು ಅಂದ್ರೆ ನಿಮಗೆ ಇದುವರೆಗೂ 1500 ರೂಪಾಯಿ ಅವ್ರಿಗೆ ಪೇ ಮಾಡಬೇಕಾಗಿತ್ತು. ಓಕೆ, ಈಗ ನಿಮ್ಮ ಹತ್ರ ಯಾವುದೇ ಹಳೆ ಫೋನು, ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಫೀಚರ್ ಫೋನ್ ನೋಕಿಯಾ 1100 ಆ ತರ ಯಾವ್ದಾದ್ರು ಫೋನ್ ಇದ್ರೆ, ನೀವು ಯಾವ್ದೋ ರಿಲಯನ್ಸ್ ಸ್ಟೋರ್ ಅಥವಾ ರಿಟೈಲರ್ ಹತ್ರ ತಗೊಂಡೋದ್ರೆ ನೀವು ಆ ಫೋನ್ ಕೊಟ್ಟು ಕೇವಲ 501 ರೂಪಾಯಿ ಪಾವತಿ ಮಾಡಿದ್ರೆ ನಿಮ್ಗೆ ಹೊಸ ಜಿಯೋ ಫೋನ್ ಮತ್ತೆ ಸಿಮ್ ಕಾರ್ಡ್ ಕೊಡ್ತಾರೆ. ನಾವೇನಾದ್ರೂ ಫ್ಯೂಚರ್ ಫೋನ್ ಯೂಸ್ ಮಾಡ್ತಿದ್ರೆ ಅದನ್ನ ಕೊಟ್ಟು ಪ್ಲಸ್ 501 ರೂಪೀಸ್ ಕೊಟ್ಟರೆ ನಾವು ಹೊಸ ನ್ಯೂ ಜಿಯೋ ಫೋನ್ ನ ತಗೊಬಹುದು. ಹೌದು ವಿವೇಕ್, ಜಿಯೋದವರು ಇವತ್ತೊಂದು ಫೋನ್ ಕೂಡ ರಿಲೀಸ್ ಮಾಡಿದ್ರೆ, ಹಾಗಾದ್ರೆ ಅದು ಯಾವ ಫೋನ್? ಜಿಯೋ ಫೋನ್ ಸೆಕೆಂಡ್ ಜನರೇಷನ್ ಅಥವಾ ಜಿಯೋ ಫೋನ್ 2 ಅಂತ ನೀವು ಇದನ್ನ ಕರಿಬಹುದು. ಓಕೆ, ಜಿಯೋ ಫೋನ್ 1 ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬಾ ಫೀಚರ್ಸ್ ಬಿಟ್ಟಿದ್ದಾರೆ. ಈಗ ಏನಂದ್ರೆ, ಮೊದಲು ನೀವು ಕೀಪ್ಯಾಡು ಫೀಚರ್ ಫೋನ್ ಕೀಪ್ಯಾಡ್ ತರ ಇತ್ತಲ್ಲ, ಹೌದು, ಈಗ ಬ್ಲಾಕ್ ಬೆರಿ ಕೀಪ್ಯಾಡ್ ತರ ಬಿಟ್ಟಿದ್ದಾರೆ, ಅಂದ್ರೆ ಅದನ್ನ ಕ್ವಾಲಿಟಿ ಕೀಪ್ಯಾಡ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಅದರಿಂದ ಇನ್ನೂ ಎಕ್ಸ್ಟ್ರಾ ಫೀಚರ್ ಗಳು ಏನೇನಿದೆ ಅಂದ್ರೆ, 2.4 ಇಂಚ್ ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಓಕೆ, ಹಿಂದೆಗಡೆ ಒಂದು 2MP ಕ್ಯಾಮ್ರಾ ಕೊಟ್ಟಿದ್ದಾನೆ, ಮುಂದೆಗಡೆ VGA ಕ್ಯಾಮ್ರಾ ಕೊಟ್ಟಿದ್ದಾನೆ. ನೀವು 128GB ವರೆಗೂ ಮೈಕ್ರೋ ಎಸ್ಡಿ ಕಾರ್ಡ್ ಯೂಸ್ ಮಾಡಬಹುದು. ಮತ್ತೆ ಇದರಲ್ಲಿ ನಿಮಗೆ ಫೀಚರ್ಸ್ ಬ್ಲೂಟೂತ್, NFC, ಓಕೆ, ವಾಯ್ಸ್ ಓವರ್ LTE, ಅಂದ್ರೆ ನೀವು ಹೈ ಕ್ವಾಲಿಟಿ ಆಡಿಯೋ ಮತ್ತೆ ವಿಡಿಯೋ ಕಾಲ್ಸ್ ಮಾಡಬಹುದು ಜಿಯೋ ಫೋನ್ ಯೂಸ್ ಮಾಡಿ. ಈ ಫೋನ್ ನ ಕೇವಲ 2999 ರೂಪಾಯಿಗೆ ರಿಲೀಸ್ ಮಾಡಿದ್ದಾರೆ. ಈ ಫೋನ್ ನಿಮಗೆ 15ನೇ ತಾರೀಕು ಆಗಸ್ಟ್ ಇಂದ ಬುಕ್ ಮಾಡ್ಕೊಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಆನ್ಯುಯಲ್ ಜನರಲ್ ಮೀಟಿಂಗ್ ಅಲ್ಲಿ ಜಿಯೋದವರು ಏನೇನೆಲ್ಲ ಲಾಂಚ್ ಮಾಡಿದ್ದಾರೆ, ಏನೇನೆಲ್ಲ ರಿಲೀಸ್ ಮಾಡಿದ್ದಾರೆ ಅಂತ. ಈ ಇದರಲ್ಲಿ ನಿಮ್ಗೆ ಜಿಯೋ ಫೋನ್ ನ ಅಪ್ಡೇಟ್ಸ್, ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ, ಹಾಗೆ ಜಿಯೋ ಫೋನ್ 2 ನಿಮ್ಗೆ ಆಗಸ್ಟ್ 15ರಿಂದ ಸಿಗುತ್ತೆ. ಬಟ್ ನಿಮ್ಗೆ ಜಿಯೋ ಮಾನ್ಸೂನ್ ಹಂಗಾಮ ಆಫರ್ ನಿಮ್ಗೆ ಜುಲೈ 21ರಿಂದ ನೀವು ಇದನ್ನ ಪಡ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗೀತ ಪಟ್ಟು ಕಂಪ್ಲೀಟ್ಗೆ ಭೇಟಿ ನೀಡಿ. ನಾನು ಮಂಜುನಾಥ್, ನಾನು ವಿವೇಕ್.